Hi friends, welcome back. Swagata nimge Savis Vlogin Kannada channel ge. Friends, idu Banvara Sanje martiruvantaha vlog. So, banni ivattina vlog na shuru madana. Ivattina vlog alli nimge belagge nammaneyalli simple navratri pooje heg madidvi matte adru jothege ivaga sanje navu ellige hogta idivi annadnu kuda nanu nimge share martini. So, banni ivattina vlog na shuru madana. Nanna ishta devarada Sai Babaranna matte nanna kula devarna Mansara smarisutta matte ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಸೊ ಬೆಳಗ್ಗೆ ಪೂಜೆ ಹೇಗೆ ಮಾಡಿದ್ವಿ ಸಿಂಪಲ್ಲಾಗಿ ಮತ್ತು ಈಗ ಸಂಜೆ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಮತ್ತೆ ನನ್ನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿದ್ರಲ್ಲ ಕುಶ್ಮಂಡ ದೇವಿಯ ಪೂಜೆನೂ ಕೂಡ ಇವತ್ತು ಬೆಳಗ್ಗೆ ಮುಗ್ದಿದೆ ಮತ್ತು ಸಂಜೆ ಈಗ ನಾವು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಎಲ್ಲ ಸಾಮಾನು ತೆಗ್ದು ಇಟ್ಕೊಂಡು ರೆಡಿಯಾಗಿದ್ದೀವಿ ಬಟ್ 3:30 ಕೂಡ ಮಳೆ ಜೋರಾಗಿ ಬರ್ತಾ ಇದೆ ತೋರಿಸ್ತೀನಿ ನಾನು ನಿಮಗೆ ಮಳೆನೂ ಕೂಡ ಇನ್ನೂ ನಿಂತಿಲ್ಲ ಯಾಕೆಂತ ಹೇಳಿದ್ರೆ ಸಂಜೆ ಮಳೆ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಹಂಗೆ ಅಂದ್ಕೊಂಡ್ವಿ ಜೋರಾಗಿ ಮಳೆ ಬರುತ್ತೆ ಇವತ್ತು ಇಷ್ಟೊಂದು ಬಿಸಿಲಿರೋ ಕಾರಣ ಅಂತ ಸೊ ಹಂಗೆ ಮಳೆ ಬರ್ತಾನೆ ಇದೆ ಹನಿಗಳಿನ್ನೂ ಬೀಳ್ತಾನೆ ಇದೆ ಕಂಪ್ಲೀಟಾಗಿ ನಿಂತ ಮೇಲೇ ಹೊರಡಬೇಕು ಸೊ ಇವತ್ತು ಪೂಜೆ ಮಾಡ್ತಾರೆ ಇವತ್ತು ನಿಂಬೆ ಹಣ್ಣನ್ನು ಹಚ್ಚಲಿಕ್ಕೆ ಕಾರಣ ಭಾನುವಾರ ಮತ್ತು ಸಂಜೆ 4:30 to 6 o'clock ರಾಹುಕಾಲ ಇರುತ್ತೆ ಸೊ ಹಂಗಾಗಿ ಇವತ್ತು ನಾವು ನಿಂಬೆಹಣ್ಣು ದೀಪನ ಹಚ್ತಾ ಇರೋದು ನಿಂಬೆಹಣ್ಣು ದೀಪನ ಸಾಮಾನ್ಯವಾಗಿ ರಾಹುಕಾಲದಲ್ಲೇ ಹಚ್ಚಬೇಕು ಆಗ ಅಮ್ಮ ಶಾಂತ ರೂಪಕ್ಕೆ ಬರ್ತಾರೆ ಹಾಗಾಗಿ ಇವತ್ತು ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀವಿ ಸೊ ನಿಂಬೆಹಣ್ಣು ದೀಪನ ಹಸ್ಬೆಂಡು ಮತ್ತು ನಂದಿತ ಇಬ್ಬರು ಹಚ್ತಾ ಇದ್ದಾರೆ ಸೊ ನಾನು ಅವ್ರಿಗೆ ಎಲ್ಲನೂ ರೆಡಿ ಮಾಡಿಕೊಡ್ತೀನಿ ಹಾಗಾಗಿ ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಂಜೆ 4:30 ಹೋಗೋಣ ಅಂತ 4 o'clock ಬಿಡೋಣ ಅಂತ ಅಂದ್ಕೊಂಡಿದ್ವಿ ಮಳೆ ಇರೋದ್ರಿಂದ ಮಳೆ ನಿಂತ ಮೇಲೆ ಹೊರಡಬೇಕು ಸೊ ಅದಾದಮೇಲೆ ಒಂದು ಬರ್ತ್ಡೇ ಪಾರ್ಟಿ ಕೂಡ ಇದೆ ಅಂದರೆ ಅಣ್ಣನ ಮಗನ ಬರ್ತ್ಡೇ ಇದೆ ಸೊ ಅಲ್ಲಿಗೆ ಹೋಗಬೇಕು ಅದಾದಮೇಲೆ ಲೈಟಿಂಗ್ಸ್ ಇದೆ ಅಂದರೆ ಮೈಸೂರಲ್ಲಿ ದೀಪಾಲಂಕಾರ ಮಾಡಿದ್ದಾರೆ ಎಂಟೈರ್ ಮೈಸೂರೇ ಸೊ ಅದನ್ನು ಕೂಡ ನೋಡೋದಕ್ಕೆ ನಾನು ನಂದಿತಾ ತನ್ವಿತಾ ಹಸ್ಬೆಂಡು 4 ಜನನೂ ಹೋಗ್ತಾ ಇದ್ದೀವಿ ಮೈಸೂರನ್ನ ಈ ಟೈಮಲ್ಲಿ ದಸರಾ ಟೈಮಲ್ಲಿ ನೋಡಿದ್ರೆ ನಿಮಗೆ ಸ್ವರ್ಗನೇ ದರೆಗಿಳಿದು ಬಂದಂತೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಲೈಟಿಂಗ್ಸು ಮೈಸೂರಿನಲ್ಲಿ ಈ ವರ್ಷ 105 ಕಿಲೋಮೀಟರ್ ಉದ್ದಕ್ಕೂ ದೀಪಾಲಂಕಾರ ಇದೆ ಅದ್ರ ಜೊತೆಗೆ 69 ಸರ್ಕಲ್ಗಳು ಅಂದರೆ ವೃತ್ತಗಳು ಅಂದರೆ ಯಾವ್ಯಾವ ಏರಿಯಾದಲ್ಲಿ ಸರ್ಕಲ್ಗಳಿದೆ ಆ 69 ಸರ್ಕಲ್ಗಳಲ್ಲೂ ಕೂಡ ದೀಪಾಲಂಕಾರ ಅರೇಂಜ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂತೇಳಿದ್ರೆ ಈ ಪ್ರತಿ ವರ್ಷದಂತೆ ಈ ಸರಿನೂ ಅಂದರೆ ಲಾಸ್ಟ್ ಇಯರು ಮತ್ತು ಈ ವರ್ಷ 2 ವರ್ಷದಿಂದನೂ ದಸರಾ ಮಹೋತ್ಸವ ತುಂಬ ಯಾವುದೋ ಅದ್ದೂರಿಯಾಗಿ ನಡೀತಾ ಇಲ್ಲ ಬಟ್ ದೀಪಾಲಂಕಾರಕ್ಕೆ ಮಾತ್ರ ಯಾವುದೇ ರೀತಿಯಾದ ಕೊರತೆ ಮಾಡಿಲ್ಲ ಮತ್ತು ಅದರಿಂದಾಗಿ ಅದನ್ನು ನೋಡೋದಕ್ಕೆ ತುಂಬ ಕ್ರೌಡ್ ಇತ್ತು ನಿನ್ನೆ ಸಟರ್ಡೇನೂ ಅಷ್ಟೇ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಬಟ್ ಇವತ್ತು ಹೇಗಾಗುತ್ತೋ ಗೊತ್ತಿಲ್ಲ ಮಳೆ ಬೇರೆ ಬರ್ತಾ ಇದೆ ಏನೇ ಆಗಲಿ ಇಂಥ ಟೈಮಲ್ಲೇ ಎಂಜಾಯ್ ಮಾಡೋದು ಒಳ್ಳೆಯದು ಜನ ಜಾಸ್ತಿ ಇದ್ದಷ್ಟು ಖುಷಿ ಜಾಸ್ತಿ ಇರುತ್ತೆ ಕೆಲವೊಬ್ಬರು ಜನ ಜಾಸ್ತಿ ಇದ್ದರೆ ಕ್ರೌಡ್ ಜಾಸ್ತಿ ಇರುತ್ತೆ ಟ್ರಾಫಿಕ್ ಇರುತ್ತೆ ಅಂತ ಅಂಥ ಟೈಮಲ್ಲೇ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಖಾಲಿ ಖಾಲಿ ಇದ್ದಾಗ ನೋಡೋದಕ್ಕಿಂತ ಹಿಂಗೆ ಜನಗಳು ಹೆಚ್ಚಾಗಿದ್ದಾಗ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಯಾರಿಗೆಲ್ಲ ಈ ಥರನೇ ಫೀಲ್ ಆಗುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಮಳೆ ಇನ್ ಕೇಸ್ ಏನಾದರೂ ನಿಂತಿದ್ರೆ ದೇವಸ್ಥಾನಕ್ಕೆ ಹೋಗೋಣ ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಂಬೆ ಹಣ್ಣಿನ ದೀಪವನ್ನು ನಾವು ಯಾವ ಥರ ಅರೇಂಜ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಸ್ನೇಹಿತರೆ ಇದೆಲ್ಲ ನಾನು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಅಂತ ತೆಗ್ದು ಇಟ್ಕೊಂಡಿದ್ದೀನಿ ಸೊ ಈಗ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದನ್ನು ಕೂಡ ಒಂದ್ಸರಿ ಶೇರ್ ಮಾಡ್ತೀನಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ಇದು ಯಾರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಈಗ ನಾನು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಫಸ್ಟ್ ಮುಖ್ಯವಾಗಿ
ತಟ್ಟೆಗೆ ಇಡೋದಕ್ಕೆ ಅಂತ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಡಿಕೆ ತಟ್ಟೆ ಅಡಿಕೆ ಹಾಳೆಯಿಂದ ಮಾಡಿರ್ತಾರಲ್ಲ ಆ ತಟ್ಟೆ ತೊಗೊಳ್ತೀನಿ. ಸೊ ಹಂಗಾಗಿ ನಾನು ಇಲ್ಲಿ ಯಾವುದೂ ತಟ್ಟೆನ ತೊಗೊಂಡಿಲ್ಲ. ನೀವೇನಾರು ತೊಗೊಳ್ಬೇಕು ಅಂತಿದ್ರೆ ಉಪಯೋಗಿಸ್ತಾ ಇರೋದು ಅಂದರೆ ಮನೆಗೆ ಉಪಯೋಗ ಮಾಡದೇ ಇರೋಂಥದ್ದಾದರೆ ತೊಗೊಳ್ಳಿ. ಸೊ ನಾನು ನಿಂಬೆಹಣ್ಣು ದೀಪನ ತುಪ್ಪದಲ್ಲಿ ಹಚ್ತಾ ಇರೋದ್ರಿಂದ ಆ ತುಪ್ಪದ ಬಾಟ್ಲು ತೊಗೊಂಡಿದ್ದೀನಿ ಒಂದು, ಅದು ಒಂದು 100 ಗ್ರಾಮ್ ಅಷ್ಟಿದೆ. ಸೊ ಇದು ಒಂದು ಅಕ್ಷತೆ, ಅಕ್ಷತೆ ಬಂದುಬಿಟ್ಟು ಸಂಕಲ್ಪ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಇದು ಹೂಬತ್ತಿ, ನಿಂಬೆಹಣ್ಣು ದೀಪಕ್ಕೆ ಹೂಬತ್ತಿ ಆದರೆ ನೀಟಾಗಿ ಹತ್ತುತ್ತೆ, ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಚಾಕು ಇಟ್ಕೊಂಡಿದ್ದೀನಿ. ಮತ್ತು ಇದು ಒಂದು ಬೌಲ್ ತೊಗೊಂಡಿದ್ದೀನಿ, ಬೇಕು ಅಂದರೆ ತೊಗೊಳ್ಬೋದು, ಇಲ್ಲದೆ ಡೈರೆಕ್ಟ್ ಹಾಗೆ ಇಡ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ಅದ್ರ ಜೊತೆಗೆ ಮ್ಯಾಚ್ ಬಾಕ್ಸ್ ಮತ್ತು ಗಂಧದ ಕಡ್ಡಿ ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಇದಿಷ್ಟ ಆದರೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಎಲ್ಲ ಸಾಮಾನು ಸಾಕಾಗಿಸ್ತೆ. ಮತ್ತು ಹೂನು ಅಷ್ಟೇ, ನಾನು ಸ್ವಲ್ಪ ಮಾತ್ರ ದೀಪಕ್ಕೆ ಮುಡಿಸ್ತೀನಿ, ಇನ್ನು ಮಿಕ್ಕಿರೋದೆಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಈಗಷ್ಟೇ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಮಳೆಯನ್ನು ಕೂಡ ಬರ್ತಾ ಇದೆ, ಬಟ್ ಮಳೆನ ಕಾಯ್ಕೊಂಡಿದ್ರೆ ರಾಹುಕಾಲ ಮುಗ್ದೋಗುತ್ತೆ. ಸೊ ಹಂಗಾಗಿ ಮಳೆನೇ ನೆನ್ಕೊಂಡು ಬಂದಿದ್ದೀವಿ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ದೇವಸ್ಥಾನದಿಂದ ಈಚೆ ಇರುವಂತಹ ಕಾಂಪೌಂಡು, ಆಪೋಸಿಟ್ ನೋಡ್ತಾ ಇದ್ರಲ್ಲ ಈ ಬಿಲ್ಡಿಂಗ್ ಬಂದುಬಿಟ್ಟು ಇವಾಗ ಹೊಸದಾಗಿ ಯಾವುದು ಅಕ್ವೆಟಿಕ್ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ. ಸೊ ಅದ್ರದ್ದು ಬಿಲ್ಡಿಂಗು, ಅದರ ಆಪೋಸಿಟ್ ಬರೋದೇ ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ದುರ್ಗಾ ಪರಮೇಶ್ವರಿ ಟೆಂಪಲ್ ಇರೋದು ಬಂದು ನಿಮಗೆ ಝೂ ಪಕ್ಕದಲ್ಲೇ ಬರುತ್ತೆ, ಸಿಟಿ ಒಳಗಡೆ ಇರುವಂತಹ ಒಂದು ದೊಡ್ಡ ದೇವಸ್ಥಾನ ಇದು. ನೋಡ್ತಾ ಇದ್ದಾರಲ್ಲ ಇನ್ನೂ ಕೂಡ ಟೈಮ್ ಆಗಿಲ್ಲ ಅಂತ, ದೇವಸ್ಥಾನ ಡೋರು ಕೂಡ ಓಪನ್ ಆಗಿಲ್ಲ. ಈಗ ರಾಹುಕಾಲ ಆಲ್ರೆಡಿ ಶುರು ಆಗಿದೆ, ಬಟ್ ದೇವಸ್ಥಾನದವರು ಓಪನ್ ಮಾಡಬೇಕಿತ್ತು. ರಾಹುಕಾಲದಲ್ಲಿ ಯಾವ ಟೈಮಲ್ಲಿ ವಾರದಲ್ಲಿ ಯಾವುದೇ ದಿನ ರಾಹುಕಾಲ ಇದ್ದಾಗ ಅಮ್ಮನವರ ದೇವಸ್ಥಾನ ಓಪನ್ ಮಾಡ್ತಾರೆ, ಬಟ್ ಇವತ್ತು ಮಳೆ ಇರೋದ್ರಿಂದ ಜನಗಳು ಯಾರೂ ಇಲ್ಲ, ಹಾಗಾಗಿ ಇನ್ನೂ ಓಪನ್ ಮಾಡಿಲ್ಲ. ಸೊ ನೋಡೋಣ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಅಂತ. ಅಲ್ಲಿವರೆಗೂ ನಾವು ಪಕ್ಕದಲ್ಲಿರುವ ಪಾರ್ಕ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ದೇವಸ್ಥಾನ ಬಂದು ಒಂದು ಪಾರ್ಕ್ ಒಳಗಡೆ ಇರೋದು, ಹಂಗಾಗಿ ಅರ್ಧ ಭಾಗ ದೇವಸ್ಥಾನ ಇದೆ, ಇನ್ನು ಉಳಿದಿರೋ ಭಾಗದಲ್ಲಿ ಪಾರ್ಕ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಹೊರಗಡೆ ಎಷ್ಟು ಫ್ರೀ ಆಗಿದೆ ಜಾಗ ಅಂದ್ಬಿಟ್ಟು. ಈ ದೇವಸ್ಥಾನದಲ್ಲಿ ಎಲ್ಲ ಬಗೆಯ ಮರಗಳು ಇದೆ. ಇದು ನೋಡ್ತಾ ಇದ್ದೀರಲ್ಲ ಈ ಮರ ಬಂದು ಬನ್ನಿ ಮರ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಬನ್ನಿ ಮರ. ಪಕ್ಕದಲ್ಲೇ ನಿಮಗೆ ಹರಳಿ ಮರ ಮತ್ತು ಬೇವಿನ ಮರ ಎರಡೂ ಕೂಡ ಒಟ್ಟಿಗೆ ಹಾಕಿದ್ದಾರೆ, ಎರಡು ಒಟ್ಟಿಗೆ ಇದೆ, ಒಂದೇ ಮರದ ಥರನೇ ಕಾಣಿಸುತ್ತೆ, ಬಟ್ ಅಲ್ಲಿ ಹರಳಿ ಮರ ಮತ್ತು ಬೇವಿನ ಮರ ಎರಡೂ ಕೂಡ ಒಟ್ಟಿಗೆ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ತೆಂಗಿನ ಮರ, ಸುಮಾರು ಮರಗಳೆಲ್ಲ ಇದೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹೊರಭಾಗದನ್ನು ಕೂಡ, ಒಳಭಾಗನೂ ಅಷ್ಟೇ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ ದೇವಸ್ಥಾನ. ಸೊ ಈಗ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಹಾಗಾಗಿ ಪಾರ್ಕ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆನೂ ಕೂಡ ಬೀಳ್ತಾ ಇದೆ, ತನ್ವಿತಾ ಹೋಗೋಣ ಹೋಗೋಣ ಅಂತಿದ್ದಾಳೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಜಾಗ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಮಂಟಪ ಮಾಡಿ ಅಲ್ಲಿ ಅಗ್ನಿಕುಂಡನ ರೆಡಿ ಮಾಡಿರೋದು. ಇಲ್ಲಿ ದುರ್ಗಾಷ್ಟಮಿ ದಿನ ಅಂದರೆ ನವರಾತ್ರಿಯ ಅಷ್ಟಮಿ ದಿನ ದುರ್ಗಾಷ್ಟಮಿ ಇರುತ್ತೆ. ಸೊ ಅವತ್ತು ಇಲ್ಲಿ ತುಂಬ ವಿಶೇಷವಾದ ಪೂಜೆಗಳೆಲ್ಲ ನಡೆಯುತ್ತೆ. ಅಂದರೆ ದುರ್ಗಾಷ್ಟಮಿ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಇಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ, ಕುಂಭಾಭಿಷೇಕ ಇರುತ್ತೆ, ಕುಂಭ ಪೂಜೆ ಎಲ್ಲ ಇರುತ್ತೆ. ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೊ ಅವತ್ತು ಇಲ್ಲಿ ವಿಶೇಷವಾದ ಪೂಜೆ ಮತ್ತು ಅನ್ನ ಸಂತರ್ಪಣೆ ಎಲ್ಲನೂ ಕೂಡ ಮಾಡ್ತಾರೆ. ಇದು ಆ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಪಾರ್ಕ್. ಇದು ಪಾರ್ಕನ್ನು ಅಷ್ಟೇ ನೋಡ್ತಾ ಇದ್ರಲ್ಲ ಎಷ್ಟು ಗ್ರೀನರಿ ಆಗಿದೆ. ಈ ಪಾರ್ಕಿಂದ ಆ ಕಡೆ ಹೋಗ್ತಿದ್ದಂಗೆ ನಿಮಗೆ ಗೌರ್ನಮೆಂಟ್ ಪೊಲೀಸ್ ಆಫೀಸ್ಗಳೆಲ್ಲ ಸುಮಾರಿದೆ. ಸೊ ಇಲ್ಲಿ ತನ್ವಿತ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾಳೆ, ನಾನು ಕೂಡ ತೆಗೆಸ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇನ್ನೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಅನಿಸುತ್ತೆ, ಏಕೆಂದರೆ ಅಲ್ಲಿ ಇನ್ನೂ ಮೇನ್ ಡೋರ್ ಓಪನ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತನ್ವಿತಾಗೋಸ್ಕರನೇ ಬಂದಿದ್ದೀನಿ, ನೋಡ್ತಾ ಇದ್ದಿಲ್ಲ, ಅವಳು ಬೇರೆ ಬೇರೆ ಫೋಸ್ ಕೊಡ್ತಾ ಇದ್ದಾಳೆ, ಅವಳಿಗೆ ಸ್ವಲ್ಪ ಫೋಟೋ ಅಂದರೆ ತುಂಬ ಕ್ರೇಜ್ ಇದೆ ಹಾಗಾಗಿ. ಸೊ ಈಗ ಆಯಿತು, ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಫ್ರೆಂಡ್ಸ್, ಈಗ ದೇವಸ್ಥಾನ ಓಪನ್ ಆಗಿದೆ, ಈಗ ನಾನು ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ನಂದಿತಾ 2 ನಿಂಬೆಹಣ್ಣು ದೀಪ ಹಚ್ತಾಳೆ, ಹಸ್ಬೆಂಡು 9 ನಿಂಬೆಹಣ್ಣಿನ ದೀಪ ಹಚ್ತಾರೆ. ಸೊ ಈಗ ನಾನು ಫಸ್ಟಿಗೆ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಫಸ್ಟು ನಿಂಬೆಹಣ್ಣ ಈ ಥರ ಸಾಫ್ಟ್ ಮಾಡ್ಕೋಬೇಕು. ಹೀಗೆ ಸಾಫ್ಟ್ ಮಾಡಿದ್ರೆ ನಿಮಗೆ ದೀಪ ಹಚ್ಚುವಾಗ ದೀಪ ಡ್ಯಾಮೇಜ್ ಆಗೋದಿಲ್ಲ, ಅಂದರೆ ಹಿಂಡುವಾಗ ನಿಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಹಂಗಾಗಿ
ಫಸ್ಟು ನಾನೀಗ ನಿಂಬೆಹಣ್ಣೆಲ್ಲ ಸಾಫ್ಟ್ ಮಾಡಿಬಿಟ್ಟು ಅದಾದಮೇಲೆ ಕಟ್ ಮಾಡ್ತಾ ಇದ್ದೀನಿ. ನೀವು ನಿಂಬೆಹಣ್ಣ ಫಸ್ಟೇ ತೊಳೆದು ಪ್ಲೇಟೆಲ್ಲ ತೊಳೆದು ಇಟ್ಕೊಂಡು ಶುರು ಮಾಡಬೇಕು. ಸೊ ನಾನೀಗ ಪ್ಲೇಟೆಲ್ಲ ತೊಳೆದು ಒರೆಸ್ಬಿಟ್ಟು ನಿಂಬೆಹಣ್ಣು ತೊಳ್ಕೊಂಡು ಒರೆಸಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಸಾಫ್ಟ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿದ್ಮೇಲೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಿಂಬೆಹಣ್ಣನ ರಸ ಹಾಕೋದಕ್ಕೇ ಒಂದು ಜಾಗ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಆದರೆ ಶುಕ್ರವಾರ ಮಂಗಳವಾರ ರಾಹುಕಾಲದಲ್ಲಂತೂ ತುಂಬ ಕ್ರೌಡ್ ಇರುತ್ತೆ, ಆರತಿ ಮಾಡೋದಕ್ಕೂ ಜಾಗ ಇರೋದಿಲ್ಲ. ಫ್ರೆಂಡ್ಸ್, ಈಗ ನಿಂಬೆಹಣ್ಣೆಲ್ಲ ಕಟ್ ಮಾಡಿದ್ದಾಗಿದೆ. ಈಗ ಒಂದು ವಿಶೇಷವಾದ ಒಂದು ಜಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ, ನಿಂಬೆಹಣ್ಣನ್ನ ಎಲ್ಲಿ ಹಾಕ್ತೀವಿ ರಸನ ಅನ್ನೋದು. ಸೊ ಈ ಜಾಗದಲ್ಲೇ ನೋಡ್ತಾ ಇದ್ರಲ್ಲ, ಫಸ್ಟೆಲ್ಲ ನಿಂಬೆಹಣ್ಣು ಹಿಂಡಿರೋ ಅದರದ್ದು ಬೀಜಗಳೆಲ್ಲ ಇದೆ, ಈ ಜಾಗದಲ್ಲೇ ನಿಂಬೆಹಣ್ಣು ಹಿಂಡೋದು. ಸೊ ಈಗ ನಾನು ಮಳೆ ಬಂದಿತ್ತಲ್ಲ, ಹಂಗಾಗಿ ನೀರು ನಿಂತಿತ್ತು, ಅದಕ್ಕೋಸ್ಕರ ಅಲ್ಲಿ ಇರುವಂತಹ ನೀರನ್ನೆಲ್ಲ ಕೆಳಗೆ ತಳ್ಳಿದ್ದೀನಿ. ಅದಾದಮೇಲೆ ನಾನು ಆ ನಿಂಬೆಹಣ್ಣನ್ನು ಅದ್ರ ಮೇಲೆ ಹಿಂಡ್ತಾ ಇದ್ದೀನಿ. ಸೊ ನಿಂಬೆಹಣ್ಣು ಹಿಂಡುವಾಗಲೂ ಅಷ್ಟೇ, ಫಸ್ಟೇ ಎಲ್ಲ ಸಾಫ್ಟ್ ಮಾಡಿರೋದ್ರಿಂದ ರಸ ಎಲ್ಲ ನೀಟಾಗಿ ಬರುತ್ತೆ, ಮತ್ತು ಅದ್ರ ಸಿಪ್ಪೆನೂ ಕೂಡ ಯಾವುದು ಡ್ಯಾಮೇಜ್ ಆಗಲ್ಲ. ಯಾವಾಗಲೂ ಅಷ್ಟೇ, ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆ ನಿಂಬೆಹಣ್ಣನ್ನು ಹಚ್ಚಬಾರ್ದು. ಸೊ ಹಂಗಾಗಿ ಹುಷಾರಾಗಿ ನೋಡ್ಕೊಂಡು ನಿಂಬೆಹಣ್ಣು ರಸನ ತೆಗಿಬೇಕಾಗುತ್ತೆ. ಸೊ ಇನ್ನು ಮಳೆನೂ ಕೂಡ ನಿಂತಿಲ್ಲ, ಅಲ್ಲಲ್ಲೇ ಹಣ್ಣು ಕೂಡ ಬೀಳ್ತಾ ಇದೆ, ರಸ ನೋಡ್ತಾ ಇದ್ರಲ್ಲ ಎಷ್ಟು ಕ್ಲಿಯರಾಗಿ ಬರ್ತಾ ಇದೆ ಅಂತ. ಸೊ ಈ ಥರ ಎಲ್ಲ ನಿಂಬೆಹಣ್ಣಿನ ರಸನ ತೆಕ್ಕೊಂಡು ಅದು ಸಿಪ್ಪೆನ ಇಟ್ಕೊಳ್ಬೇಕು. ಒಟ್ಟು ನಾನು 7 ನಿಂಬೆಹಣ್ಣನ್ನು ಕಟ್ ಮಾಡಿದ್ದೀನಿ. ಸೊ ಅದರಲ್ಲಿ 9 ನಿಂಬೆಹಣ್ಣು ದೀಪಗಳು ಮತ್ತು 2 ಸಪ್ರೇಟ್ ದೀಪಗಳನ್ನ ಹಚ್ತಾ ಇದ್ದೀವಿ. ಇನ್ನೂ ಅರ್ಧ ಹೋಳು ಹಾಗೆ ಉಳಿದಿದೆ, ನೋಡ್ತಾ ಇದ್ರಲ್ಲ ಪ್ಲೇಟಲ್ಲಿ. ಸೊ ಅದನ್ನು ನಾವು ತ್ರಿಶೂಲದ ಹತ್ರ ಇಟ್ಬಿಟ್ಟು ಬರ್ತಾರೆ ಹಸ್ಬೆಂಡ್ ಹೋಗ್ಬಿಟ್ಟು. ಸೊ 9 ದೀಪ ಹಚ್ಚೋದಕ್ಕೆ ಹೇಳಿರೋದು, ಹಾಗಾಗಿ ಒಂದು ಎಕ್ಸ್ಟ್ರಾ ಉಳಿಯುತ್ತೆ, ಅದನ್ನು ನಾವು ತ್ರಿಶೂಲದಕ್ಕೆ ಚುಚ್ಚಿಬಿಟ್ಟು ಬರ್ಬೋದು. ಸೊ ಈಗ ಫಸ್ಟು ನಾನು ಎಲ್ಲ ಏನೇನು ಸಾಮಾನು ತಂದಿದೆ ಅದೆಲ್ಲ ತೆಕ್ಕೊಳ್ತಾ ಇದ್ದೀನಿ ಹೊರಗಡೆಗೆ. ಫಸ್ಟು ಮುಖ್ಯವಾಗಿ ಅಕ್ಕಿನ ಹಾಕೋಬೇಕು ತಟ್ಟೆಗೆ, ನಿಂಬೆಹಣ್ಣು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಬೇಕು ಅಳ್ಳಾಡದೇ ಇದ್ದಾಗೆ ಅಂದರೆ ಅಕ್ಕಿನ ಹಾಕ್ಕೊಳ್ಬೇಕು. ಸೊ ಹಂಗಾಗಿ ಫಸ್ಟು ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ಸೊ ಎರಡೂ ತಟ್ಟೆಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಡಿವೈಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಂದಿತನಿಗೆ, ಇದು ಹಸ್ಬೆಂಡ್ಗೆ. ಸೊ 2 ಪ್ಲೇಟ್ಗೆ ಹಾಕಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದಕ್ಕೆ, ಹಾಗಾಗಿ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ನಾನು. ನಂದಿತನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಹಸ್ಬೆಂಡು ದೀಪ ಹಚ್ತೀನಿ ನಿಂಬೆಹಣ್ಣು ಅಂದಾಗ ನಾನು ಕೂಡ ಹಚ್ತೀನಿ ಎಂದು. ಈ ಥರ ಕೆಲವೊಂದು ಮನೆಯಲ್ಲಿ ಸಣ್ಣ ಪುಟ್ಟ ಪೂಜೆಗಳಿಗೆ ಎಲ್ಲನೂ ನಾವು ಇನ್ವಾಲ್ವ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಎಲ್ಲವೂ ಅವ್ರಿಗೂ ಅರ್ಥ ಆಗುತ್ತೆ. ಸೊ ಈಗ ನಾನು ತಟ್ಟೆಯಲ್ಲಿ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಹೋಮ್ ಅಂತ ಬರೆದಿದ್ದೀನಿ, ಅದ್ರ ಮೇಲೆ ಈಗ ನಾನು ನಿಂಬೆಹಣ್ಣು ಹೋಳ್ನಗಳನ್ನ ಜೋಡಿಸ್ಕೊಳ್ತೀನಿ. ನಿಂಬೆಹಣ್ಣು ಯಾವಾಗಲೂ ಉಲ್ಟ ಮಾಡಿ ಹಚ್ಚಬೇಕು, ಯಾಕೆ ಅಂತ ಹೇಳಿದ್ರೆ ಒಳಭಾಗ ಏನಿರುತ್ತೆ ಅದು ಹಸಿ ಇರುತ್ತೆ, ದೀಪ ಉರಿಯೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಉಲ್ಟ ಮಾಡಿದ್ರೆ ಅದು ನೀಟಾಗಿ ಉರಿಯುತ್ತೆ. ಸೊ ಹೀಗೆ ಪ್ರತಿಯೊಂದು ನಿಂಬೆಹಣ್ಣನ್ನು ಕೂಡ ನೀಟಾಗಿ ಜೋಡಿಸ್ಕೊಳ್ಬೇಕು, ಅಳ್ಳಾಡದೇ ಇರೋ ರೀತಿಯಲ್ಲಿ ಇಟ್ಕೋಬೇಕು. ಮತ್ತು ನೀವು ನಿಂಬೆಹಣ್ಣು ಕಟ್ ಮಾಡುವಾಗ ಏನು ಮುಖ್ಯವಾಗಿ ನೋಡಬೇಕು ಅಂದರೆ, ಕರೆಕ್ಟಾಗಿ ಸೆಂಟ್ರಿಗೆ ಕಟ್ ಮಾಡಿದ್ರೆ ಅಳ್ಳಾಡೋದಿಲ್ಲ, ಅಡ್ಡಾದಿಡ್ಡಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕಟ್ ಮಾಡಿದ್ರೂ ನಿಂಬೆಹಣ್ಣು ಅಳ್ಳಾಡೋ ಸಾಧ್ಯತೆ ಇರುತ್ತೆ. ಸೊ ನೀಟಾಗಿ ಈವನ್ ಆಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ರಸ ತೆಕ್ಕೊಂಡು ಅದನ್ನು ಉಲ್ಟ ಮಾಡಿ ಈ ಥರ ಜೋಡಿಸ್ಕೊಳ್ಬೇಕು. ಜೋಡಿಸುವಾಗಲೂ ಅಷ್ಟೇ, ಅಕ್ಕಿನ ಸರಿಯಾಗಿ ಹಾಕೋಬೇಕು, ಚೆಲ್ಲೋಗದೇ ಇರೋ ಥರ, ಅಂದರೆ ಒಂದು ಕಡೆ ತಿರ್ಕೊಳ್ಳೋದು ಆ ಥರ ಎಲ್ಲ ಆದರೆ ಎಣ್ಣೆನೂ ಕೂಡ ಚೆಲ್ತಾ ಇರುತ್ತೆ ಅಕ್ಕಿ ಮೇಲೆ, ಹಾಗೆಲ್ಲ ಮಾಡಬಾರ್ದು. ಈ ಅಕ್ಕಿನೂ ಕೂಡ ದೇವಸ್ಥಾನದವರು ಉಪಯೋಗ ಮಾಡ್ತಾರೆ, ಅಂದರೆ ಈಗ ದುರ್ಗಾಷ್ಟಮಿ ದಿನದಲ್ಲಿ ಅನ್ನಪ್ರಸಾದ ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಅಕ್ಕಿ ಏನು ಕೊಟ್ಟಿರ್ತೀವಿ ನಾವು, ನಿಂಬೆಹಣ್ಣ ಆರತಿ ಮಾಡಿ ಏನು ಅಕ್ಕಿ ಕೊಟ್ಟಿರ್ತೀವಿ ಅದನ್ನೆಲ್ಲ ಬಳಕೆ ಮಾಡ್ತಾರೆ, ಹಾಗಾಗಿ ಯಾವುದನ್ನು ಕೂಡ ಹಾಳಾಗದೇ ಇರೋ ಥರ ವೇಸ್ಟ್ ಆಗದೇ ಇರೋ ಥರ ನೋಡಿಕೊಂಡು ಅಮ್ಮನವರಿಗೆ ಆರತಿ ಮಾಡಬೇಕು. ಸೊ ಈಗ ನಿಂಬೆಹಣ್ಣು ಎಲ್ಲನೂ ಕೂಡ ನಾನು ಉಲ್ಟ ಮಾಡಿ ಇಟ್ಕೋತಾ ಇದ್ದೀನಿ, ಒಂದೂ ಕೂಡ ಡ್ಯಾಮೇಜ್ ಆಗಿಲ್ಲ, ನೋಡ್ತಾ ಇದ್ದೀರಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಂಬೆಹಣ್ಣು ಸಾಫ್ಟ್ ಮಾಡಿದ್ರೆ ನಿಂಬೆಹಣ್ಣಿನ ಎಡ್ಜಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಕಟ್ಟಾಗಿರುತ್ತೆ. ಸೊ ಆ ಥರ ಭಿನ್ನ ಆಗಿರೋ ನಿಪ್ಪನ್ನು ಹಚ್ಚಬಾರ್ದು, ಅದನ್ನು ಒಂದು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಸೊ ಈಗ ನಾನು ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಾದಮೇಲೆ ಬತ್ತಿ ಮತ್ತು ತುಪ್ಪ ಎಲ್ಲ ಹಾಕಿದ್ರೆ ನಿಂಬೆಹಣ್ಣು ದೀಪ ಕಂಪ್ಲೀಟಾಗಿ ರೆಡಿಯಾಗುತ್ತೆ. ಸೊ ಇಲ್ಲಿ ನಂದಿತನ್ನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ರೀತಿಯಾದ ಒಂದು ಸಣ್ಣ ಸಣ್ಣ ಪೂಜೆಯಿಂದ ದೇವಿಯನ್ನು ಪ್ರಸನ್ನಗೊಳಿಸ್ಬೋದು, ಅವರ ಅನುಗ್ರಹಕ್ಕೂ ಕೂಡ ನಾವು ಪಾತ್ರರಾಗ್ಬೋದು. ನೀವೇನಾದರೂ ಮೈಸೂರಿನವರೇ ಆದರೆ
ಮೈಸೂರಿನಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ. ಅಂದರೆ ಅದು ಬರೋದು ನಿಮಗೆ ಗಾಂಧಿವನ ಅಂತ ಹೇಳ್ತಾರೆ. ಇವಾಗ ನಾವು ನೀವೇನು ಪಾರ್ಕ್ ನೋಡಿದ್ರಿ ಅದೇನೇ ಗಾಂಧಿವನ. ಸೊ ಅಲ್ಲಿ ಪಕ್ಕದಲ್ಲೇ ಬರುವಂಥದ್ದೇ ಆ ದುರ್ಗಾ ಪರಮೇಶ್ವರಿ ಟೆಂಪಲ್ಲು. ಸೊ ಇಲ್ಲಿ ಶುಕ್ರವಾರ ಮಂಗಳವಾರ ಅಂತೂ ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ನಿಂಬೆಹಣ್ಣಿನ ನಾವು ಓಳು ದೀಪ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ಫಸ್ಟು ನಾವು ಯಾವಾಗಲೂ ಅರಿಶಿನ ಕುಂಕುಮನ ಇಟ್ಕೊಳ್ಬೇಕು. ಫಸ್ಟು ಅದರಲ್ಲೂ ಅರಿಶಿನನ್ನೇ ಫಸ್ಟ್ ಹಚ್ಚಬೇಕು. ಎರಡೂ ಕಡೆ ಅರಿಶಿನ, ಒಂದು ಕಡೆ ಮಾತ್ರ ಕುಂಕುಮ ಇಟ್ಕೋಬೇಕು. ನಾವು ಹೇಗೆ ನಾವು ನಮ್ಮ ಗಲ್ಲಕ್ಕೆ ಕುಂಕುಮ ಅರಿಶಿನ ಇಡ್ತೀವಿ ಅಂದರೆ ಮುತ್ತೈದೆಯರು ಎರಡೂ ಕಡೆ ಹೇಗೆ ಅರಿಶಿನ ಇಡ್ತೀವಿ ಸೇಮ್ ಅದೇ ಥರ ಅರಿಶಿನನ ಎರಡೂ ಕಡೆ ಇಟ್ಟು ಮಧ್ಯದಲ್ಲಿ ಕುಂಕುಮ ಇಟ್ಕೋಬೇಕು. ನಾವು ಹಣೆಗೆ ಹೇಗೆ ಕುಂಕುಮ ಇಡ್ತೀವೋ ಸೇಮ್ ಅದೇ ಥರ. ಈಗ ಬತ್ತಿ ಇಟ್ಕೋತಾ ಇದ್ದೀನಿ. ಬತ್ತಿನೂ ಅಷ್ಟೇ, ಹೂ ಬತ್ತಿ ಅಂತ ಬರುತ್ತಲ್ಲ, ಸೊ ಅದಿಟ್ಕೊಂಡ್ರೆ ನೀಟಾಗಿ ಉರಿಯುತ್ತೆ. ಮಾಮೂಲಿ ದಾರ ಥರ ಬರುತ್ತಲ್ಲ ಆ ಬತ್ತಿ ಹಾಕ್ಕೊಂಡ್ರೆ ಆ ಎಣ್ಣೆ ಎಲ್ಲ ಚೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಅಕ್ಕಿನೂ ಕೂಡ ನೀಟಾಗಿರಬೇಕು. ಆ ಅಕ್ಕಿ ಎಣ್ಣೆ ದೀಪ ಎಲ್ಲ ಹಚ್ಚಿದ ಮೇಲೆ ಅದು ಉಪಯೋಗಕ್ಕೂ ಕೂಡ ಬರಬೇಕು. ಆ ರೀತಿ ನೋಡಿಕೊಂಡು ದೀಪ ಹಚ್ಚಬೇಕು. ದೀಪ ಹಚ್ಚಿ ಎಣ್ಣೆ ಎಲ್ಲ ಚೆಲ್ಲಿ ಅಕ್ಕಿ ಎಲ್ಲ ಹಾಳು ಮಾಡಿ ಅದನ್ನು ಕೊಟ್ಟರೆ ದೇವ್ರದ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಕ್ಕೂ ಕೂಡ ಆಗಲ್ಲ. ಹಂಗಾಗಿ ಅದನ್ನು ನೋಡ್ಕೊಂಡು ಹಚ್ಕೋಬೇಕಾಗುತ್ತೆ. ಸೊ ಈಗ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಮಾತ್ರ ಹೂ ಇಟ್ಕೋತೀನಿ. ಇನ್ನು ಮಿಕ್ಕಿರೋ ಹೂವನ್ನ ನಾನು ದೇವಸ್ಥಾನದ ಕೊಡ್ತೀನಿ, ಅಂದರೆ ದೇವಿಗೆ ಮುಡಿಸೋದಕ್ಕೆ ಅಂತ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣನ್ನು ಕೂಡ ಎಕ್ಸ್ಟ್ರಾ ತಂದಿದ್ದೀವಿ ನಾವು. ಸೊ ಅದನ್ನು ಕೂಡ ನಾನು ಅಮ್ಮನವ್ರಿಗೆ ಕೊಡ್ತೀನಿ. ಅಲ್ಲಿಂದ ಪೂಜೆ ಮಾಡಿ ಕೊಡ್ತಾರೆ ಮನೆಗೆ. ಸೊ ಅದನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಈಗ ಬತ್ತಿಯೆಲ್ಲ ಹಾಕಿದ್ದಾಯಿತು, ಈಗ ತುಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ತುಪ್ಪ, ಬೀಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಹಾಗೂ ಹಾಕಿದ್ದೀನಿ ಬತ್ತಿನೂ ಕೂಡ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಅಂದರೆ ತುಪ್ಪ ಎಲ್ಲ ಹಚ್ಕೊಂಡಿದ್ದೀನಿ. ಯಾಕೆ ತುಪ್ಪ ಎಲ್ಲ ನೀಟಾಗಿ ಹಾಕಿದ್ರೆ ಅದು ಉರಿಯೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಬನ್ನಿ, ಎಲ್ಲ ರೆಡಿಯಾಗಿದೆ, ದೇವಸ್ಥಾನದೊಳಗಡೆ ಹೋಗೋಣ. ನೋಡ್ತಾ ಇದ್ರಲ್ಲ ದೇವಸ್ಥಾನನೂ ಅಷ್ಟೇ, ಒಳಗಡೆ ತುಂಬ ವಿಶಾಲವಾಗಿದೆ. ಇಲ್ಲಿ ಫಸ್ಟು ಒಂದು ಹಾಲ್ ಸಿಗುತ್ತೆ, ಅದಾದಮೇಲೆ ಇನ್ನೊಂದು ಹಾಲ್ ಸಿಗುತ್ತೆ, ಅದಾದಮೇಲೆ ನೆಕ್ಸ್ಟ್ ಹಾಲ್ ಸಿಗುತ್ತೆ, ಅದಾದಮೇಲೆ ಗರ್ಭಗುಡಿ ಸಿಗೋದು. ದೇವಸ್ಥಾನ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ, ಮತ್ತು ಪ್ರಶಾಂತವಾಗಿದೆ. ಜನ ಜಾಸ್ತಿ ಇಲ್ಲದೇ ಇರೋ ಕಾರಣ ಗಲಾಟೆನೂ ಕೂಡ ಕಡಿಮೆ ಇದೆ. ಇದು ದೇವಸ್ಥಾನದ ಒಳಭಾಗ. ಇಲ್ಲಿ ಉಮಾಮಹೇಶ್ವರಿ, ಚಾಮುಂಡೇಶ್ವರಿ, ಮತ್ತು ಸ್ಕಂದ, ಮತ್ತು ಸತ್ಯನಾರಾಯಣ, ಮತ್ತು ಗಣಪತಿ, ಇಷ್ಟು ಇದೆ. ನೀವು ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಫಸ್ಟನ್ನ ದೀಪ ಹಚ್ಚಿಬಿಟ್ಟು ನಿಮ್ಮ ಕಡೆಗೆ ತಿರುಗೋ ಥರ, ಅಂದರೆ ದೀಪ ನಿಮ್ಮನ್ನ ನೋಡೋ ಥರ ದೀಪನ ಇಟ್ಕೊಂಡು ಸಂಕಲ್ಪ ಮಾಡಬೇಕು. ಮತ್ತು ನಿಂಬೆಹಣ್ಣಿನ ಆರತಿನ ನಾವೇ ಮಾಡೋದ್ರಿಂದ ನಾವೇ ಸಂಕಲ್ಪ ಮಾಡಿಕೊಳ್ಬೇಕು. ಆಮೇಲೆ ದೇವರಿಗೆ ಆರತಿ ಮಾಡಿ ಅದನ್ನು ಇಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಸಂಕಲ್ಪ ಮಾಡಿ ದೇವರಿಗೆ ಆರತಿ ಎಲ್ಲ ಮಾಡಿ ತಂದು ಆ ದೇವಸ್ಥಾನದ ಹೊರಭಾಗದಲ್ಲಿ ಇಟ್ಟಿದ್ದೀವಿ. ಅದಾದಮೇಲೆ ದೇವಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ, ಅಂದರೆ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಪುರೋಹಿತರು. ಸೊ ಇದಾದ ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ಬೇಡಿಕೆಗಳಾಗ್ಬೋದು, ಮತ್ತು ದೇವರ ನಾಮಸ್ಮರಣೆ ಆಗ್ಬೋದು, ಯಾವುದನ್ನಾದ್ರೂ ಒಂದು 10 ನಿಮಿಷ ಕೂತು ಸಮಾಧಾನದಿಂದ ಅಲ್ಲಿ ಕಾಲ ಕಳಿಬೇಕು ದೇವಸ್ಥಾನದ ಒಳಭಾಗದಲ್ಲಿ. ಸೊ ಎಲ್ಲ ಆಯಿತು ಫ್ರೆಂಡ್ಸ್, ಆದಮೇಲೆ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದು ನೋಡ್ತಾ ಇದ್ದೀವಿ, ಮಳೆ ಇನ್ನೂ ಕೂಡ ನಿಂತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೊರಗಡೆ ಲೈಟಿಂಗ್ಸ್ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಫಸ್ಟು ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂದರು, ಸೊ ಹಂಗಾಗಿ ಹೋಟೆಲ್ ಮೈಸೂರು ಕೆಫೆ ಮೈಸೂರಿಗೆ ಬಂದಿದ್ದೀವಿ. ಫಸ್ಟು ಝೂ ಹತ್ರ ಇರೋ ಮೈಸೂರು ರಿಫ್ರೆಶ್ಮೆಂಟ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಫುಲ್ ರಶ್ ಆಗಿತ್ತು. ಮಳೆ ಬರ್ತಿರೋದ್ರಿಂದ ಎಲ್ಲ ಹೋಟೆಲ್ ಕೂಡ ಫುಲ್ ಫಿಲ್ ಆಗಿಬಿಟ್ಟಿತ್ತು. ಸೊ ಈಗ ನಾವು ಕೆಫೆ ಮೈಸೂರಿಗೆ ಬಂದಿದ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಅಲ್ಲಿ ಹಸ್ಬೆಂಡ್ಗೆ ಪರಿಚಯ ಇರೋರು ಒಬ್ಬರು ಕೂಡ ಸಿಕ್ಕಿದ್ರು, ಹಾಗಾಗಿ ಅವರು ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಮೆನು ಕಾರ್ಡ್ ನೋಡಬೇಕು ಅಲ್ಲಿ ಏನು ಸಿಗುತ್ತೆ ಅಂತ. ಸೊ ಅದಾದಮೇಲೆ ಮಕ್ಳಿಗೆ ಏನಿಷ್ಟ ನೋಡಿಬಿಟ್ಟು ಆರ್ಡ್ರ್ ಮಾಡ್ತೀವಿ. ಈಗ ಫಸ್ಟು ಮಳೆಯಲ್ಲಿ ನೆನ್ಕೊಂಡು ಬಂದಿರೋದ್ರಿಂದ ಬಿಸಿ ಬಿಸಿಯಾಗಿ ಬಜ್ಜಿ ತೊಗೊಂಡಿದ್ದೀವಿ, ಬಾಳೆಕಾಯಿ ಬಜ್ಜಿನ. ಎಲ್ಲರೂ ಕೂಡ ತಿಂತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ, ಚಳಿ ಇರೋದ್ರಿಂದ ಬಿಸಿ ಬಿಸಿ ಬಜ್ಜಿ ಕೊಟ್ಟಿದ್ದು ಚೆನ್ನಾಗಿ ಅನ್ನಿಸ್ತು. ಈಗ ದೇವಸ್ಥಾನದಿಂದ ಈ ಹೋಟೆಲಿಗೆ ಬರೋ ಅಷ್ಟೊತ್ತು ಕೂಡ ನೆನ್ಕೊಂಡೇ ಬಂದ್ವಿ. ಅದಾದಮೇಲೆ ಇವಾಗಷ್ಟೇ ಕೂತ್ಕೊಂಡಿದ್ವಿ. ಬಜ್ಜಿ ಎಲ್ಲ ತಿಂದಮೇಲೆ ಎಲ್ಲರೂ ಬೆಣ್ಣೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಸೊ ಬೆಣ್ಣೆ ನೋಡ್ತಾ ಇದ್ದೀರಲ್ಲ, ಎಲ್ಲರಿಗೂ ಒಂದೊಂದು ಕಪ್ಪಲ್ಲಿ ಕೊಡ್ತಾರೆ. ಅಂದರೆ ಇದು ನಂದಿನಿಯವ್ರದ್ದು ಬೆಣ್ಣೆದು ಚಿಕ್ಕ ಚಿಕ್ಕ ಪೌಚ್ ಬರುತ್ತೆ. ಸೊ ಅದು ಎಲ್ಲರಿಗೂ ಒಂದೊಂದು ಪೌಚಲ್ಲಿ ಹಾಗೆ ಕೊಡ್ತಾ ಇದ್ದಾರೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ತಂದಿತ ಹೇಳ್ತಾ ಇದ್ದಾಳಲ್ಲ.
ಸೊ ಈಗ ದೋಸೆ ಎಲ್ಲ ತಿನ್ಬಿಟ್ಟು ಅದಾದಮೇಲೆ ಇನ್ನೇನು ಬೇಕು ನೋಡೋಣ. ಫಸ್ಟ್ ಬಂದಿದ್ದು ನಾವು ಇಲ್ಲಿ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ತಿನ್ಬಿಟ್ಟು ಅದಾದಮೇಲೆ ಲೈಟಿಂಗ್ಸ್ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಳೆ ಬರ್ತಿರೋದ್ರಿಂದ ಒಂದು ಇಲ್ಲೇ ಕೂತ್ಕೊಂಡ್ವಿ. ಇನ್ನೇನು ಹೊರಗಡೆ ಲೈಟಿಂಗ್ಸ್ ಕೂಡ ನೋಡೋದಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಲ್ಲ ಬೆಣ್ಣೆ, ಇದು ಸಪ್ರೇಟಾಗಿ ಕೊಡ್ತಾರೆ, ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಸೊ ದೋಸೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಈ ಹೋಟೆಲಲ್ಲಿ ನಾವು ಇವತ್ತೇ ಫಸ್ಟು ಟ್ರೈ ಮಾಡಿರೋದು. ಮೈಸೂರು ರಿಫ್ರೆಶ್ಮೆಂಟಲ್ಲಿ ನೋಡ್ತಾ ಇದ್ವಿ, ಚೆನ್ನಾಗಿರ್ತಿತ್ತು. ಸೊ ಇದು ಅವ್ರದ್ದೇ ಇನ್ನೊಂದು ಬ್ರ್ಯಾಂಚು, ಇಲ್ಲೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ಮಶ್ರೂಮ್ ಮಂಚೂರಿಯನ್ನು ಆರ್ಡರ್ ಮಾಡಿದ್ವಿ. ಸೊ ಅದನ್ನು ಕೂಡ ತೊಗೊಂಡಿದ್ವಿ. ಅದಾದಮೇಲೆ ಒಂದು ಸ್ವೀಟ್ ಇರಲಿ ಅಂದ್ಬಿಟ್ಟು, ಜಾಮೂನ್ ಅಂದರೆ ನನಗೆ ತುಂಬ ಇಷ್ಟ, ಹಾಗಾಗಿ ಜಾಮೂನ್ ತೊಗೊಂಡಿದ್ದೀನಿ. ಹೊರಗಡೆ ಊಟಕ್ಕೆ ಹೋದಾಗ ಊಟದ ಜೊತೆಗೆ ಒಂದು ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಜಾಮೂನ್ ತೊಗೊಂಡಿದ್ದೀನಿ. ಇನ್ನು ಮಕ್ಕಳು ನಾವು ಎಲ್ಲ ಟಿಫನ್ ಎಲ್ಲ ಆಯಿತು ಎಲ್ಲರದೂ, ಈಗ ನೆಕ್ಸ್ಟು ಕಾಫಿ ಟೀ ಏನು ಬೇಕು ನೋಡಿಬಿಟ್ಟು ತೊಗೊಳ್ತಾ ಇದ್ದೀವಿ. ನಂದಿತಾ ಮತ್ತು ಹಸ್ಬೆಂಡ್ ಇಬ್ಬರು ಟೀ ತೊಗೊಂಡ್ರು, ನಾನು ಮತ್ತು ತನ್ವಿತಾ ಇಬ್ಬರು ಕಾಫಿ ತೊಗೊಂಡ್ವಿ. ಇನ್ನೇನು ಕುಡಿದ್ಬಿಟ್ಟು ಹೊರಡೋದೆ ಮನೆ ಕಡೆ, ಯಾಕೆಂದರೆ ಲೈಟಿಂಗ್ಸ್ ಕೂಡ ಮಿಸ್ ಆಯಿತು. ಇಷ್ಟೊಂದು ಮಳೆ ಬರುವಾಗ ನೋಡೋದಕ್ಕೂ ಕೂಡ ಆಗಲಿಲ್ಲ. ಈಗ ನೋಡಿ ಮನೆಗೆ ಬಂದು ಫುಲ್ ನೆನ್ಕೊಂಡೇ ಬಂದ್ವಿ, ಯಾಕೆಂದರೆ ನಾವು ಜರ್ಕಿನ್ ಕೂಡ ತೊಗೊಂಡೋಗಿರಲಿಲ್ಲ. ಮಳೆ ಬರುತ್ತೆ ಅಂದರೆ ಬಂದು ನಿಂತೋಗುತ್ತೆ ಅನ್ನೋ ಪ್ಲ್ಯಾನ್ ಮೇಲೆ ಹೋಗಿದ್ವಿ, ಅದು ಮಳೆ ಕೂಡ ನಿಲ್ಲೇ ಇಲ್ಲ, ಕಂಟಿನ್ಯೂಸ್ ಆಗಿ ಇನ್ನೂ ಬರ್ತಾನೆ ಇದೆ. ಸೊ ಫುಲ್ಲು ನಮ್ಮ ಎಲ್ಲರ ಬಟ್ಟೆನೂ ಕೂಡ ವೆಟ್ಟಾಗಿದೆ. ಓಕೆ ಫ್ರೆಂಡ್, ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಪೋರ್ಟ್ ಮಾಡಿ.